ನಮಸ್ತೆ ಕರ್ನಾಟಕ. ನಾವು ಬೆಳಗಾವಿಯಿಂದ. ನನ್ನ ಹೆಸರು ಸಂಜನಾ ಕಡಿವಾಳ್. ನನ್ನ ಮಗಳ ಹೆಸರು ವೈಷ್ಣವಿ ಕಡಿವಾಳ್. ಅವಳ ಹಾಡನ್ನು ಕೇಳಿದ್ದೀರಿ, ಅವಳ ಒಂದು ಮಾತನ್ನು ಕೇಳಿದ್ದೀರಿ, ಅವಳನ್ನು ಆಶೀರ್ವದಿಸಿದ್ದೀರಿ. ಕರ್ನಾಟಕದ ಜನತೆಗೆ ನಮ್ಮ ಪೂರಕವಾದ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಇವತ್ತು ನಾನ್ಯಾಕೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಮಗೆ ಇವತ್ತು ಪೇರೆಂಟ್ಸ್ ರೌಂಡ್, ಅಂದರೆ ಮೂರನೇ ರೌಂಡ್ ಪೇರೆಂಟ್ಸ್ ರೌಂಡ್ ಆಗಿರೋದ್ರಿಂದ ನಾನು ಇವತ್ತು ನನ್ನ ಮಗಳ ಜೊತೆ ಹಾಡಲು ಬಂದಿದ್ದೇನೆ. ಯಾಕಂದರೆ ಇವತ್ತು ಪೇರೆಂಟ್ಸ್ ರೌಂಡ್ನಲ್ಲಿ ನನ್ನ ಮಗಳ ಜೊತೆ ನನಗೆ ಹಾಡಲು ತುಂಬ ಸಂತೋಷವಾಗುತ್ತಿದೆ. ಹಾಗಾಗಿ ಗಿಫ್ಟೆಡ್ ವಾಯ್ಸ್ ಆಫ್ ಕರ್ನಾಟಕ ಅವರಿಗೆ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಗಿಫ್ಟೆಡ್ ವಾಯ್ಸ್ ಆಫ್ ಕರ್ನಾಟಕ ಅವರು ಈ ಕರ್ನಾಟಕದಲ್ಲಿಯೇ ಅಲ್ಲ, ಅಂತಾರಾಷ್ಟ್ರ ಮಟ್ಟಿಗೆ ಬೆಳೆಯಲಿ ಅಂತ ಅವರ ಸಾಧನೆ, ಅವರ ಮಕ್ಕಳಲ್ಲಿ ಅವರು ತೋರಿಸೋ ಪ್ರೋತ್ಸಾಹ, ಪ್ರೀತಿ ಹೀಗೆ ಮುಂದುವರೆಯಲಿ ಅಂತ ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗಾಗಿ ಇವತ್ತು ಎರಡು ರೇಖೆಗಳ ಚಿತ್ರದಿಂದ ನಮಗೆ ನೀಲಮೇಘ ಶ್ಯಾಮ ಅನ್ನುವ ಒಂದು ಸರಿತಾ ಹಾಗೆ ಗೀತಾ ಅವರ ಒಂದು ಹಾಡಿನ ಸಂವಾದವನ್ನು ನಿಮ್ಮ ಮುಂದೆ ಹೇಳಲು ಪ್ರಸ್ತುತಪಡಿಸಲು ಇಚ್ಛಿಸುತ್ತಿದ್ದೇವೆ. ಹಾಗೆ ನಮಗೆ ಈ ಒಂದು ಸ್ಪರ್ಧೆಯನ್ನು ಕೊಟ್ಟಿದ್ದಾರೆ, ಅದನ್ನು ನಿಮ್ಮ ಮುಂದೆ ಇಡುತ್ತೇವೆ. ಅದರಲ್ಲಿ ನನ್ನದೇನಾದರೂ ತಪ್ಪಿದ್ರೆ ಕ್ಷಮಿಸಿ ಅಂತ ಕೇಳ್ಕೋತೀನಿ. ನನ್ನ ಮಗಳನ್ನು ಪ್ರೋತ್ಸಾಹಿಸಿ ಹಾಗೆ ಅವಳನ್ನು ಆಶೀರ್ವದಿಸಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕಳಕಳಿಯಾಗಿ ಬೇಡಿಕೊಳ್ಳುತ್ತೇನೆ. ಕಮೆಂಟ್ ಮೂಲಕ ಅವಳಿಗೆ ಒಂದು ಮುಂದೆ ಹೋಗಲು ಅವಳಿಗೆ ಅವಕಾಶವನ್ನು ಕೊಡಿರಿ ಅಂತ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಇಬ್ಬರಿಗಾಗಿ ಅವನಪ್ಪನಿಗಾಗಿ
ಮಂಚದ ಮೇಲೆ ಅವಳ ಹರಳು ಇರಿಸಿದ. ಒಂದೇ ಮಾಲೆ ಒಂದೇ ಮದುವೆ ಬಾಳಿಗೆ ಅದೇ ನೀತಿ. ಧನ್ಯವಾದ.